ವಲಸಿಗರಿಂದಲೇ ಭಾರತೀಯ ಜನತಾ ಪಕ್ಷ ಹಾಳಾಗಿದೆ ವಲಸಿಗರನ್ನ ಸೇರಿಸಿಕೊಂಡು ನಮ್ಮ ಪಕ್ಷ ಹಾಳಾಗಿದೆ ಇದನ್ನ ಹೇಳಿದವರು ಕೆಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವರು ಹೇಳ್ತಾರೆ ಈ ಸರ್ಕಾರವನ್ನ ಕಿತ್ತೊಗೆಯಿರಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಶಿಸ್ತಿನ ಪಕ್ಷವಾಗಿದ್ದಂತಹ ಭಾರತೀಯ ಜನತಾ ಪಕ್ಷ अटल बिहारी वाजपेयी अंतवरु लाल कृष्ण अडवाणी अंतवरु मुरली मनोहर जोशी अंतवरु इवरुगळु भारतीय जनता पक्षवन्नु शिस्तिन पक्षवागि कट्टिद्रु कालक्रमेण यावत् नरेंद्र मोदी अवरु मार्केटिंग माडि तान प्रधानमंत्री आगबेकु अंत होरट्रु यावत् अमित शा अवर तंडदवरु ई राजकीय व्यवस्थे प्रजाप्रभुत्व व्यवस्थेयन्नु बिजनेस आगि बदलावणे माड्लिक्के होरट्रु ಅವತ್ತು ಭಾರತೀಯ ಜನತಾ ಪಕ್ಷ ತನ್ನ ಸಿದ್ಧಾಂತಗಳನ್ನು ಬಿಟ್ಟು ಶಿಸ್ತನ್ನು ಬಿಟ್ಟು ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದು ಯಡಿಯೂರಪ್ಪನವರು ಏನು ಸ್ಟೇಟ್ಮೆಂಟ್ ಕೊಟ್ರು ಸರ್ಕಾರವನ್ನ ಕಿತ್ತೊಗೆಯಿರಿ ಅಂತಾರೆ ಸರ್ಕಾರ ಬಂದು ಒಂದು ತಿಂಗಳ ಮೇಲೆ 15 ದಿನ ಮಾತ್ರ ಆಗಿದೆ ಇವರ ಅರ್ಥ 2018 ರಲ್ಲಿ ಏನು ಸರ್ಕಾರ 106 ಬಂದಾಗ ಪ್ರಯತ್ನ ಮಾಡಿ ವಿಫಲರಾದರು 2019 ರಲ್ಲಿ ಬಾಂಬೆ ಕರ್ಕೊಂಡ ಆ ರೀತಿ ಮಾಡಿದ್ರು ಆ ರೀತಿ ಈಗಲೂ ತಯಾರಾಗಿ ಈಗಾಗಲೇ ಜೆಡಿಎಸ್ ಜೊತೆ ಮಾತುಕತೆ ನಡೀತಾ ಇದೆ ಜೆಡಿಎಸ್ ಭಾರತೀಯ ಜನತಾ ಪಕ್ಷ ಜೊತೆ ಲೋಕಸಭೆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾ ಇದೆ ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಹೇಳ್ತಾ ಇದೆ ಅಂದ್ರೆ ಇವರ ಅರ್ಥ ನಾವು ಆಪರೇಷನ್ ಕಮಲಕ್ಕೆ ಮತ್ತೊಮ್ಮೆ ಸಿದ್ಧ ಆಗಿದ್ದೀವಿ ಅಂತಾನ ಬಿಜಾಪುರ ಆಗಿರಬಹುದು ಬಾಗಲಕೋಟೆ ಆಗಿರಬಹುದು ಬೆಂಗಳೂರು ಆಗಿರಬಹುದು ರಾಮನಗರ ಆಗಿರಬಹುದು ಎಲ್ಲಾ ಕಡೆ ಆತ್ಮಾವಲೋಕನ ಸಭೆಗಳಲ್ಲಿ ಕಿತ್ತಾಡ್ತಾ ಇದ್ದಾರೆ ಇವರು ಆತ್ಮಾವಲೋಕನ ಸಭೆಗಳಲ್ಲಿ ಕಿತ್ತಾಡ್ತಾ ಇದ್ದಾರೆ ವಿ ಸೋಮಣ್ಣ ಬಿನ್ನಿಪೇಟೆ ಕ್ಷೇತ್ರ ಅಂತ ಬೆಂಗಳೂರಲ್ಲಿ ಇತ್ತು ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂತವರು ಬಸ್ಸಿನ ಸಿಬ್ಬರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂತವರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಒಮ್ಮೆ ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ರು ಅಂತ ಅವರು ಹೇಳ್ತಾರೆ ಗೋವಿಂದರಾಜನಗರದಲ್ಲಿ ನಾನು ಮನೆಯಲ್ಲಿ ಮಲಗಿದ್ರು ಸಹ ಗೆಲ್ತಿದ್ದೆ ಅಂತಾರೆ ಅಂತ ಸೋಮಣ್ಣನನ್ನ ಅವರ ಮಗನಿಗೆ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ ಅಂತ ಸೋಮಣ್ಣನನ್ನ ಸಿದ್ದರಾಮಯ್ಯನ ವಿರುದ್ಧ ನಿಲ್ಲಿಸಿ ಜೊತೆಗೆ ಪುಟ್ರಂಗ ಶೆಟ್ಟರ್ ವಿರುದ್ಧ ನಿಲ್ಲಿಸಿ ಎರಡೂ ಕಡೆನ ಸೋಲಿಸಿ ಅವರನ್ನ ರಾಜಕೀಯವಾಗಿ ಫುಲ್ ಏನು ಬೋಲ್ಡ್ ಔಟ್ ಮಾಡಿಬಿಟ್ರು ಅದನ್ನ ಅವರೇ ಹೇಳ್ತಾರೆ ನನ್ನ ರಾಜಕೀಯ ಜೀವನವನ್ನ ಬೋಲ್ಡ್ ಔಟ್ ಮಾಡಿದ್ರು ಅಂತ ಅವರು ಹೇಳ್ತಾರೆ ಬಹಿರಂಗವಾಗಿ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳ್ತಾರೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಸೋಮಣ್ಣನವರು ಹೇಳ್ತಾರೆ ಕಟೀಲ್ ಅವರು 66 ಸ್ಥಾನಕ್ಕೆ ಇಳಿಸಿದಂತ ಕಟೀಲ್ ಅವರು ಅವರ ಲೂಸ್ ಟ್ರ್ಯಾಕ್ನಿಂದಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಈ ಹಂತಕ್ಕೆ ಬಂದಿದೆ ರಾಜೀನಾಮೆ ಮಾತು ಹೇಳಿ ಮತ್ತೆ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳುವಂತ ಪ್ರಹಸನ ನಡೆದಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಆ ಪಕ್ಷದ ಸಂಸದರು ಹೇಳ್ತಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾರೆ ಶಾಸಕರುಗಳು ಹೇಳ್ತಾರೆ ರಮೇಶ್ ಜಿಗಜಡಿಗೆ ಅವರು ಹೇಳ್ತಾರೆ ಆದರೂ ಸಹ ಇವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ ಆರ್ ಅಶೋಕ್ ಅವರು ಜನರನ್ನ ಏನು ಜನರಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ಅವರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಇದು ಭಾರತೀಯ ಜನತಾ ಪಕ್ಷದ ಶಿಸ್ತಿರ ಕಥೆ ಅಮಿತ್ ಶಾ ಅವರು ಬರ್ತಾರೆ ಚಾಣಕ್ಯ ಅದು ಇದು ಅಂತ ನಮ್ಮ ಟಿವಿ ಚಾನೆಲ್ ಅಲ್ಲಿ ಕೊಡ್ತಾರಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಲ್ಲ ಚಾಣಕ್ಯ ಅಂತ ಹೇಳಿ ಅಮಿತ್ ಶಾ ಏನಾಯ್ತು ಕರ್ನಾಟಕದಲ್ಲಿ 2018 ರಲ್ಲಿ ಅಮಿತ್ ಶಾ ಅವರ ಯಾವುದು ಕೆಲಸ ಯಾಕೆ ಮಾಡಲಿಲ್ಲ 2023 ರಲ್ಲಿ ಯಾಕೆ ಆಗಲಿಲ್ಲ ಚುನಾವಣೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಭಾವನೆಗಳನ್ನ ಬಿತ್ತಿ ಭಾವನೆಗಳ ಮೂಲಕ ಮತಗಳನ್ನು ಗಳಿಸಬೇಕು ಅಂತ ಹೊರಟಿದ್ದಾರೆ ಈ ಬಾರಿ ಅವರು ಅಂದುಕೊಂಡಷ್ಟು ಸುಲಭ ಇಲ್ಲ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಇತ್ತು ಅವರ ಒಳಗಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಳಗಡೆ ತಿಕ್ಕಾಟ ಇತ್ತು ಆಂತರಿಕ ಭಿನ್ನಾಭಿಪ್ರಾಯ ಇತ್ತು ಇದರಿಂದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಯಿತು ಹೊರತು ಈ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಷ್ಟು ಸುಲಭವೂ ಇಲ್ಲ ಇವರ ಕಿತ್ತಾಟಗಳಿಂದಾಗಿ ಅವನನ್ನ ಸೋಲಿಸಬೇಕು ಅಂತ ಇವನು ಇವನನ್ನ ಸೋಲಿಸಬೇಕು ಅಂತ ಅವನು ಈಶ್ವರಪ್ಪನವರು ಹೇಳಿದ ಹಾಗೆ ವಲಸಿಗರಿಂದಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂತ ಒಂದಷ್ಟು ಶಿಸ್ತು ಕಾಣೆಯಾಗಿದೆ ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆ ಕೊಟ್ಟು ಅಧಿಕಾರಕ್ಕೋಸ್ಕರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಓಟಕ್ಕೋಸ್ಕರವಾಗಿ ತನ್ನ ಸರ್ಕಾರವನ್ನೇ ಕಳೆದುಕೊಂಡವರು
ಅಂತ ಪಕ್ಷ ಇವತ್ತು ಅಧಿಕಾರಕ್ಕೋಸ್ಕರವಾಗಿ ಬೇರೆ ಪಕ್ಷದ ಶಾಸಕರನ್ನು ಕರ್ಕೊಂಡು ಬಂದು ತತ್ ಸಮಯಕ್ಕೆ ಸರ್ಕಾರವನ್ನ ರಚನೆ ಮಾಡಿ ಖುಷಿ ಪಟ್ರು ಆದ್ರೆ 66 ಸ್ಥಾನಗಳಿಗೆ ಇಳಿಯುವಂತ ಪರಿಸ್ಥಿತಿಯನ್ನ ಇವರೇ ತಂದಿಟ್ಕೊಂಡ್ರು ಬಸವರಾಜ ಬೊಮ್ಮಾಯಿ ಅವರು ನಾವು ಕಂಡ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಉತ್ತಮ ಆಡಳಿತಗಾರ ಆದ್ರೆ ಅವರನ್ನ ಕಂಟ್ರೋಲ್ ಮಾಡಿದ್ರು कंट्रोल आड़ नडस्तरी कंट्रोल दारी तपंत केस मीडर अंत यद्यूरपन ऐन और बोम्मायी बेटर अन्स्त विद्यावंत दूरदृष्टि व्यक्ति इवर मुख्यमंत्री आगे वाले केस कंट्रोल इवर कई सिद्दरामय्य नोड़ या कंट्रोललू इला ನೇರವಾಗಿ ಮಾತಾಡ್ತಾರೆ ನೇರವಾಗಿ ಅಧಿಕಾರ ಮಾಡ್ತಾರೆ ಇದು ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ತಾರಲ್ಲ ನಿಜವಾದ ಶಿಸ್ತಿ ಅದು ಸಿದ್ದರಾಮಯ್ಯನಲ್ಲಿ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾರ ಅವರು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಇನ್ನು ಅವರಿಗೆ ಭವಿಷ್ಯ ಇಲ್ಲ ಅವರು ಇನ್ನು ಯಾವತ್ತೂ ಸಹ ಎದ್ದೊಳಕ ಆಗಲ್ಲ ಇದು भारतीय जनता पक्ष दूर अर्थकोलते यद्यूरपन हेदे अड्डदारी हिड़ी स्ने अक्षर मीडिया निम्म अक्षर मीडिया सब्सक्राइब मिले सब्सक्राइब मे पकली का प्रेस निम्म स्नेहितरिगे शेर प्रोत्साहिसी।